ದೇವರು ಯಾಕೆ ಇಷ್ಟು ಕ್ರೂರಿ ಅಂತಲೇ ಗೊತ್ತಾಗೋದಿಲ್ಲಲ್ವ. ತುಂಬ ಬೇಜಾರಾಗ್ತದೆ ಒಂದೊಂದು ಸಲ ಎಣಿಸ್ಕೊಳ್ಳುವಾಗ. ಅಂದರೆ ಒಬ್ಬೊಬ್ಬರ ಲೈಫಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ ಕೆಲವರಿಗೆ ಗೊತ್ತಿರ್ಬೋದು. ಹಿಂದಿ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಸ್ನ್ಯಾಪಿ ಗರ್ಲ್ ಅಂತೇಳಿ ಅವರದ್ದು ವಿಡಿಯೋ, ಆಮೇಲೆ ಅವರ ಹಸ್ಬೆಂಡ್ ಇದು ದ ರಾಟ್ ಅಂತೇಳಿ ನಾಯಿದು ವಿಡಿಯೋಸ್ ಎಲ್ಲ ಹಾಕ್ತಾರೆ ಅವರು. ಆ ವಿಡಿಯೋಸ್ ಒಂದು 15 ದಿನದಿಂದ ನಾನು ನೋಡ್ತಾ ಇದ್ದೇನೆ. ನನಗೆ ನಾನಂದ್ರೆ ಅವ್ರದ್ದು ಸಬ್ಸ್ಕ್ರೈಬರ್. ಅದನ್ನು ನೋಡುವಾಗಲೇ ತುಂಬ ಬೇಜಾರು ಅಂತೇಳಿ ತುಂಬ ಮನಸ್ಸಿಗೆ ನೋವಾಗ್ತಾ ಉಂಟು. ದೇವರು ಇಷ್ಟು ಸಹ ಒಬ್ಬರಿಗೆ ಟೆಸ್ಟ್ ಮಾಡಬಾರ್ದೇನೋ ಅನಿಸ್ತಾ ಉಂಟು. ನನಗೆ ತುಂಬ ಬೇಜಾರಾಗ್ತಾ ಉಂಟು. ಅಂದರೆ ಒಂದು ಸಲ ಅವ್ರ ಲೈಫಲ್ಲಿ ಏನೋ ಆಯಿತು, ಪುನಃ ಹಾಗೇ ಒಬ್ಬರು ನೋವನ್ನು ಎಷ್ಟು ಸಹಿಸ್ಕೊಳ್ಬೋದಲ್ವಾ ಫ್ರೆಂಡ್ಸ್? ಖಂಡಿತ ಸಾಧ್ಯ ಇಲ್ಲವ. ಅವ್ರದ್ದು ವಿಡಿಯೋ ನೋಡುವಾಗ ಅಂದರೆ ಒಂದು ರೀತಿಯ ವಿಚಿತ್ರ ಆಗ್ತಾ ಉಂಟು. ಅವ್ರದ್ದು ವಿಡಿಯೋ ನೋಡಿಕೊಳ್ಳುವಾಗ ತುಂಬ ಬೇಜಾರಿನ ವಿಷಯ. ನೋಡಿರ್ಬೋದು ನೀವು ಸ್ನ್ಯಾಪಿ ಗರ್ಲ್ ಅವ್ರದ್ದೊಂದು ಸಂಸಾರ, ಅವ್ರದ್ದು ಫ್ಯಾಮಿಲಿಯಲ್ಲಿ ನೋಡುವಾಗ ಎಷ್ಟು ಖುಷಿ ಆಗ್ತಾ ಇತ್ತು. ಅವ್ರ ವಿಡಿಯೋಸ್ ನೋಡುವಾಗಲೇ ಮುಖದಲ್ಲಿ ಒಂಥರ ನಗು, ನಮಗೆ ಅಷ್ಟು ಖುಷಿ ಆಗ್ತಿತ್ತು ಅವ್ರದ್ದೆಲ್ಲ ನೋಡಿಕೊಳ್ಳುವಾಗ. ಆಮೇಲೆ ಅವ್ರದ್ದು ತಂಗಿ, ರಾಜವೀರದ ತಂಗಿ ಅಂಶು, ಅವಳದ್ದು ಹುಡುಗಾಟಿಕೆ, ಆ ದೇವರು ಅವ್ರ ಲೈಫನ್ನೇ ಬರ್ಬಾದ್ ಮಾಡಿದ್ರು ಅನಿಸ್ತು ನನಗೀಗ. ತುಂಬ ಬೇಜಾರಾಗ್ತದೆ. ಕೊರೋನಾ ಟೈಮಲ್ಲಿ ಒಂದ್ಸಲ ಅವ್ರದ್ದು ಲೈಫ್ ಮುಳುಗಡೆ ಆಯಿತು. ಸ್ವಪ್ನ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಎರಡು ಸಹ ಹುಡುಗಿಯರೇ. ಎಷ್ಟು ಕ್ಯೂಟ್ ಅಂತೇಳಿದರೆ ಮುದ್ದು ಮುದ್ದಾಗಿದ್ದಾರೆ. ರಾಜವೀರ್ ಅಂತ ಹೇಳಿದ್ನಲ್ಲ ನಾನು, ಅವರ ಅಂದರೆ ತಂದೆ ಜೊತೆಯಲ್ಲಿ ಆ ಮಕ್ಕಳದೊಂದು ಅಟ್ಯಾಚ್ಮೆಂಟ್, ಅವರೊಂದು ತೋರಿಸ್ತಾ ಇರೋ ಪ್ರೀತಿ, ಅದು ಒಂದು ಇನ್ನಿಲ್ಲಲ್ಲ ಅವರಿಗೆ. ಭಾರಿ ಬೇಜಾರಾಗುವಂಥದ್ದು ಅಂದರೆ ನನಗೆ ನಮ್ಮನೇಲೇ ಏನೋ ಆದ ಹಾಗೆ ಅನಿಸ್ತಾ ಉಂಟು. ಅವ್ರದ್ದು ಒಂದು ವಿಡಿಯೋ ಶಾಕ್ ನಮಗೆಲ್ಲ ಅಂತೇಳಿದರೆ, ಅಷ್ಟು ಒಂದು ಆ್ಯಕ್ಟಿವ್ ಇದ್ದ ಮನುಷ್ಯ ಸಡನ್ನೇ ಇಲ್ಲ ಅಂತೇಳಿದರೆ. ಅವರ ಅಣ್ಣ ನೋಡಿ, ಅಂದರೆ ಅವರಿಗೆ ಇದು ಸೆಕೆಂಡ್ ಮ್ಯಾರೇಜ್. ಫಸ್ಟ್ ಮ್ಯಾರೇಜಲ್ಲಿ ಸಹ ಕೊರೋನಾ ಬಂದಾಗ ಸಡನ್ನೇ ಫಸ್ಟ್ ಹಸ್ಬೆಂಡ್ ತೀರಿಹೋದರು. ಅವರಿಗೊಂದು ಮಗು ಉಂಟು. ಆಮೇಲೆ ಮನೆಯವರದೊಂದು ಒತ್ತಾಯದಲ್ಲಿ ಪುನಃ ಮದುವೆ ಆದರು. ಅಂದರೆ ಮೊದಲನೇ ಹಸ್ಬೆಂಡ್ ತಮ್ಮನಿಗೆ ಮದುವೆ ಆಗಿದ್ದವರು. ರಾಜವೀರ್ ಅಂತ ಒಳ್ಳೆ ಮನುಷ್ಯ ಮಾತ್ರ, ಅವರು ಎಷ್ಟು ಜನರಿಗೆ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆಕ್ಸಿಡೆಂಟಲ್ಲಿ ನೋಡಿ ಎಂತ ಅಲ್ಲ, ಮನುಷ್ಯನ ಜೀವನಕ್ಕೆ ಒಂದು ವ್ಯಾಲ್ಯೂ ಇಲ್ವಾ ಅನಿಸ್ತಾ ಉಂಟು ಈಗ. ಬೇಜಾರಲ್ಲ, ಎಷ್ಟು ತುಂಬ ಬೇಜಾರಾಗ್ತಾ ಉಂಟು. ನನಗೆ ಎಲ್ಲಿ ಕೂತ್ಕೊಂಡ್ರು ಸಹ, ಮಲಗಿದ್ರೆ ಸಹ ನನಗೆ ಅದೇ ಅನ್ನಿಸ್ತಾ ಉಂಟು. ನೋಡಿ, ಎರಡೆರಡು ಸಲ ಅವ್ರದ್ದು ಲೈಫಲ್ಲಿ ದೇವರು ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ, ಪುನಃ ಯಾಕೆ ಹೀಗೆ ಮಾಡಿದರು ದೇವರು ಅವರಿಗೆ, ಅವ್ರ ಲೈಫಿಗೆ ಅಂತೇಳಿ ಅನಿಸ್ತಾ ಉಂಟು. ಪಾಪ ಮಕ್ಕಳೇನು ಮಾಡಿದಾರಲ್ವಾ, ಎಷ್ಟು ಕ್ಯೂಟ್ ಇದ್ದಾರೆ ಮಕ್ಕಳು. ಆ ಮಕ್ಕಳದೇನು ತಪ್ಪು ಉಂಟು ಇದರಲ್ಲಿ? ಮಕ್ಕಳಿಗೆ ತಂದೆಯೇ ಇಲ್ಲ ಇಷ್ಟು ಸಣ್ಣ. ಅಂದರೆ ಒಂದಂತೂ ಒಂದು 5 ತಿಂಗಳ ಮಗು ಇರ್ಬೋದು ಏನೋ, ಅಷ್ಟು ಕ್ಯೂಟಾಗಿ ಉಂಟು. ಇನ್ನೊಂದು 1.5 ವರ್ಷ 2 ವರ್ಷದ ಒಳಗಡೆ ಇರ್ಬೋದು. 6 6 ವಿ ಹಾಗೇನೋ ಉಂಟು ಹೆಸರು ಎರಡು ಸಹ. ತುಂಬ ನೀವು ನೋಡಿ ಒಮ್ಮೆ ವಿಡಿಯೋ, ನಿಮಗೆ ಗೊತ್ತಾಗ್ತದೆ. ಅಥವಾ ನಾನು ನನಗೆ ನಿಜವಾಗ್ಲು ನಾನು ಇನ್ನೂ ಸಹ ಶಾಕಿಂದ ಹೊರಗಡೆ ಬರಲಿಲ್ಲ. ನಾನು ಮನೇಲಿ ಅದೇ ಹೇಳೋದು ಅಂದರೆ, ಅವರು ಎಷ್ಟು ಚಂದ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರದ್ದು. ಆ ಅಮ್ಮನಿಗೆ ಹೇಗಾಗಿರ್ಬೋದು, ಎರಡು ಗಂಡು ಸಹ ಗಂಡು ಮಕ್ಕಳು ಸಹ ತೀರಿ ಹೋದರು. ಇದು ಎರಡು ಸಣ್ಣ ಸಣ್ಣ ಮಕ್ಕಳು. ನಿಜವಾಗ್ಲೂ ದೇವರು ಇದ್ದಾರಾ ಇಲ್ಲವೋ ಅಂತಲೇ ಅರ್ಥ ಆಗೋದಿಲ್ಲ. ಇನ್ನು ಅವರೇ ಧೈರ್ಯ ಮಾಡಿ ಇನ್ನೂ ಆ ಸಂಸಾರನ ನೋಡಿಕೊಂಡು ಆ ಮಕ್ಕಳನ್ನು ನೋಡಿಕೊಂಡು ಹೋಗ್ಬೇಕಷ್ಟೇ ಅಲ್ವಾ? ತುಂಬ ಬೇಜಾರಪ್ಪ. ಅವ್ರದ್ದು ಇನ್ನೊಂದು ಚಾನಲ್ ಉಂಟು, ದ ರಾಟ್ ಅಂತ ಹೇಳಿದ್ನಲ್ಲ ನಾನು. ಅವ್ರದ್ದೊಂದು ನಾಯಿಗಳನ್ನು ಅವರು ಸಾಕೋದು. ಈಗ ದೊಡ್ಡ ಅಂದರೆ ರಾಜವೀರದ ಅಣ್ಣ ತೀರಿ ಹೋದಾಗ ಸಹ ಆ ನಾಯಿ ಒಂದು ಮಾಡೋ ರೀತಿ, ಶೇ, ಆ ನಾಯಿಗಳೊಂದು ಸಾಕಿದ್ದು ಅವರು. ನೀವು ಆ ವಿಡಿಯೋ ನೋಡಿ ಗೊತ್ತಾಗ್ತದೆ ನಿಮಗೆ, ಖಂಡಿತ ನಿಮ್ಗೆ ಕಣ್ಣಲ್ಲಿ ನೀರು ಬರ್ತದೆ ಅದೆಲ್ಲ ನೋಡುವಾಗ. ಆ ನಾಯಿ ಒಂದು ಆ ಸತ್ತ ನಂತರ ಸಹ ಆ ಶೂ ತಗೊಂಡು ಇದು ಮಾಡೋದು, ಅಬ್ಬಾ ನೋಡ್ಲಿಕ್ಕೆ ಆಗೋದೂ ಇಲ್ಲ ಆ ವಿಡಿಯೋ ಎಲ್ಲ. ಅಂದರೂ ಅಷ್ಟು ಒಂದು ಎಲ್ಲರಿಗೆ ಸಹ ಆಶ್ಚರ್ಯ ಆಗ್ತಾ ಉಂಟು, ಏನಾಯ್ತು ಇದು, ಒಂದು ಕಣ್ಮುಚ್ಚಿ ಕರಣ್ಣು ತೆರೆಯೋದ್ರೊಳಗಡೆ ಹೀಗಾಯ್ತಾ ಅಂತೇಳಿ.
ಆ ದೇವರೇ ಅವರಿಗೆ ಶಕ್ತಿ ಕೊಡಬೇಕು ಇಷ್ಟೇ ಫ್ರೆಂಡ್ಸ್. ಸತ್ಯವಾಗಲೂ ಹೌದು ಮಾತ್ರ, ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಕೇಳ್ಕೊಳ್ಳೋದಲ್ವ ನಾವೆಲ್ಲ ಈಗ. ಮತ್ತು ಮನೆಯವರಿಗೆ ಧೈರ್ಯ ಮತ್ತು ಮುಂದಿನ ಜೀವನ ಎಲ್ಲ ಅವ್ರದ್ದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ. ಆದರೆ ನನಗೆ ತುಂಬ ದಿನದಿಂದ ವಿಡಿಯೋ ಹಾಕಬೇಕಾ ಬೇಡವಾ ಅಂತೇಳಿ ಗೊತ್ತಂದರೆ ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕು ಅನ್ನಿಸ್ತಾ ಉಂಟು ನನಗೆ. ನಿಮಗೆ ಗೊತ್ತಾಗ್ತದೆ, ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಬೇಸರ ಆಗ್ತದೆ ಅಂತೇಳಿ. ಅಂದರೆ ರೆಗ್ಯುಲರ್ ಆಗಿ ನಾವು ಅವ್ರ ವಿಡಿಯೋ ನೋಡುವಾಗ ನಮಗೆ ಗೊತ್ತಾಗ್ತದಲ್ಲ ಅವರೆಷ್ಟು, ಅವ್ರ ವಿಡಿಯೋ ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ ಅಂತೇಳಿ. ಒಂದೇ ಸಲ ಮನುಷ್ಯ ಇಲ್ಲ ಅಂತ ಹೇಳುವಾಗ ತುಂಬ ಬೇಸರ ಆಗ್ತದೆ. ಖಂಡಿತ ನೋಡಿ ನೀವು ವಿಡಿಯೋ, ನಿಮಗೇ ಗೊತ್ತಾಗ್ತದೆ.